ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕಿಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದು ತುಂಬಾ ಖಂಡನೀಯ ವಿಚಾರ. ಕಾಂಗ್ರೆಸ್ ಹಿಂದೂ ವಿರೋಧಿ, ರಾಮನ ವಿರೋಧಿ ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ರಾಮನಗರ ರಾಮ ಅನ್ನೋ ಹೆಸರಿಗೆ ಅಪಪ್ರಚಾರ ಮಾಡಿದಂತಾಗಿದೆ. ರಾಮನಗರ ಅಲ್ಲ, ಇಡೀ ದೇಶದ ರಾಮನ ಭಕ್ತರ ಆಸೆಗೆ ಮಾಡಿದ ಅವಮಾನ ಇದು. ಕಾಂಗ್ರೆಸ್ನವರಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅಂತ ಅನ್ಸುತ್ತೆ. ರಾಮನಗರಕ್ಕೆ ಹೆಸರಿಟ್ಟಿರೋದು ಪೌರಾಣಿಕ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ, ಹಾಗಾಗಿ ಈ ಹೆಸರನ್ನ ಬದಲಾವಣೆ ಮಾಡೋದು ನಿಜಕ್ಕೂ ಖಂಡನೀಯ. ಕಾಂಗ್ರೆಸ್ ಮುಸ್ಲಿಂ ಶಾಸಕರನ್ನ ಆಯ್ಕೆ ಆಗಿದ್ದಾರೆ, ಆತನ ಸಲುವಾಗಿ ಬಾಬರ ಪರವಾಗಿ ಬಾಬರ ಜಿಲ್ಲೆ ಅಂತ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಯ ಹೆಸರನ್ನ ಚೇಂಜ್ ಮಾಡಬಾರದು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬಾರದು ಅಂತ ಕಾಂಗ್ರೆಸ್ ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಚಿವ ಸಂಪುಟದಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದು ಅತ್ಯಂತ ಖಂಡನೀಯವಾದ, ಇದು ಹಿಂದೂ ವಿರೋಧಿ ರಾಮ ವಿರೋಧಿ ಅಂತನ್ನುವಂತಹದ್ದು ಕಾಂಗ್ರೆಸ್ ಇನ್ನೊಮ್ಮೆ ಸಿದ್ಧಗೊಳಿಸಿದೆ. ರಾಮನಗರ ಅನ್ನುವಂತಹ ಶಬ್ದಕ್ಕೆ, ರಾಮನ ಒಂದು ಊರಿಗೆ ಅಪಚಾರ ಅಪಮಾನ ಮಾಡಿದರೆ, ಇದು ಬರೆಯ ರಾಮನಗರ ಜಿಲ್ಲೆ ಅಲ್ಲ, ಇಡೀ ದೇಶದಲ್ಲಿ ರಾಮನ ಬಗ್ಗೆ ಇರುವಂತಹ ಆಸ್ಥೆಗೆ ಮಾಡಿದಂತಹ ಅವಮಾನ. ಸೊ ಕಾಂಗ್ರೆಸ್ನವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ರಾಮನಗರ ಆ ಜಿಲ್ಲೆ ಹೆಸರೇ, ಆ ನಗರಕ್ಕೆ ಹೆಸರಿಡಬೇಕಾದ್ರೆ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಅತ್ಯಂತ ಆಧ್ಯಾತ್ಮಿಕವಾದಂತಹ ಹಿನ್ನೆಲೆ ಇದೆ. ಸೊ ಅದನ್ನ ಇವತ್ತು ಪರಿವರ್ತನೆ ಮಾಡುವಂತ ಉದ್ದೇಶ ನಿಮಗೇನ್ ತೊಂದರೆ ಆಗ್ತಾ ಇದೆ? ತೊಂದರೆ ನಮಗ್ ಗೊತ್ತಿದ್ದ ಹಾಗೆ ಅಲ್ಲಿ ಮುಸ್ಲಿಂ MLA ಗೆದ್ದಿದ್ದಾನೀಗ. ಸೊ ಮುಸ್ಲಿಂ MLA ಗೆದ್ದ ತಕ್ಷಣನೇ ಅವನಿಗೆ ಎಲ್ಲ ರೀತಿಯ ಅನುಕೂಲ, ಅವನು ಪ್ಲೀಸ್ ಮಾಡೋ ಸಲುವಾಗಿ ಬಾಬರ್ನ ಪರವಾಗಿ ಬಾಬರ್ ಜಿಲ್ಲೆ ಅಂತ ಮಾಡಿ ರಾಮನಗರ ಜಿಲ್ಲೆ ಅವನು ಗೆದ್ದಂತ ಮುಸ್ಲಿಂ MLAಗೆ ಅವನು ಬೋರ್ಡ್ ಹಾಕಿ ಹಾಕಕ್ ಹೇಳಿ. ಸೊ ಈ ರೀತಿಯ ದ್ರೋಹದ ಕೆಲಸ ಮಾಡ್ತಾ ಇರುವಂತ ಕಾಂಗ್ರೆಸ್ ಮತ್ತು DK ಶಿವಕುಮಾರ್ಗೆ ನಾವು ಧಿಕ್ಕಾರ ಹೇಳ್ತಾ ಇದ್ದೀವಿ. ಸೊ ಇದನ್ನ ವಾಪಸ್ ತಗೊಳ್ಬೇಕು, ಇಲ್ಲಾದ್ರೆ ರಾಜ್ಯಾದ್ಯಂತ ಇದೇ August 2 ನಾವು ಇದರ ವಿರುದ್ಧ ಹೋರಾಟ ಮಾಡುವಂತಹದನ್ನ ನಿರ್ಧಾರ ಮಾಡಿದೀವಿ. ಸೊ ಈ ರೀತಿಯ ನಿಮ್ಮ ಮಾನಸಿಕತೆ ಬದಲಾವಣೆ ಮಾಡಿಕೊಳ್ಳದೆ ಇದ್ರೆ ರಾಮನ ಶಾಪ ತಟ್ಟತೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಸಂಪೂರ್ಣ ವಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.